ಓಂ ಶಾಂತಿ. ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ನಾವು ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡಬೇಕು. ಬ್ರಹ್ಮ ತಂದೆ ಶಿವತಂದೆಯ ಸಮಾನ ಸಂಪನ್ನ ಆಗುವುದಕ್ಕೋಸ್ಕರ, ಸಂಪೂರ್ಣ ಆಗುವುದಕ್ಕೋಸ್ಕರ ಇಟ್ಟಂತಹ ಆರನೇ ಹೆಜ್ಜೆ ಅಂದರೆ ಬ್ರಹ್ಮ ತಂದೆ ನಿರಂತರ ಯೋಗಿ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರು. ನಿರಂತರ ಯೋಗಿ ಆತ್ಮನ ಎಲ್ಲಾ ಲಕ್ಷಣಗಳು ಬ್ರಹ್ಮ ತಂದೆಯಲ್ಲಿ ಕಾಣಿಸುತ್ತಿತ್ತು. ಬ್ರಹ್ಮ ತಂದೆ ನಿರಂತರ ಯೋಗಿ ಆಗಿದ್ದರು. ಹೇಗೆ ಬ್ರಹ್ಮ ತಂದೆ ತಮ್ಮ ಪ್ರತಿಯೊಂದು ಸಂಕಲ್ಪವನ್ನು ವಿಶ್ವ ಕಲ್ಯಾಣದ ಸೇವೆಗೋಸ್ಕರ ಸಮರ್ಪಣೆ ಮಾಡಿದರು, ಅದೇ ರೀತಿ ನಮ್ಮ ಪ್ರತಿಯೊಂದು ಸಂಕಲ್ಪವನ್ನು ವಿಶ್ವ ಕಲ್ಯಾಣದ ಸೇವೆಗೋಸ್ಕರ ಸಮರ್ಪಣೆ ಮಾಡಬೇಕು. ಬ್ರಹ್ಮ ತಂದೆಯ ಪ್ರತಿಯೊಂದು ಮಾತಿನಲ್ಲೂ ನಮ್ರತೆಯ ಗುಣ ಇತ್ತು. ಬ್ರಹ್ಮ ತಂದೆ ಎಲ್ಲರ ಮುಂದೆ ನಮ್ರರಾಗಿ ವ್ಯವಹಾರವನ್ನು ಮಾಡುತ್ತಿದ್ದರು. ಬ್ರಹ್ಮ ತಂದೆ ಗೌರವದ ಇಚ್ಛೆಯನ್ನು ತ್ಯಾಗ ಮಾಡಿದ್ದರು. ಬ್ರಹ್ಮ ತಂದೆ ನಿರ್ಮಾಣತೆಯ ಗುಣವುಳ್ಳವರಾಗಿದ್ದರು. ನಮ್ರತೆ ಮತ್ತು ನಿರ್ಮಾಣತೆಯ ಗುಣ ಬ್ರಹ್ಮ ತಂದೆ ಮಹಾನ್ ಆತ್ಮ ಆಗಿದ್ದಾರೆ ಎಂದು ಎಲ್ಲರಿಗೂ ಅನುಭವವನ್ನು ಮಾಡಿಸಿತು. ಸ್ಮೃತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತ ಆಗುವುದರಲ್ಲಿ ಒಂದು ಕಡೆ ಬ್ರಹ್ಮ ತಂದೆ ಬೇಹದ್ದಿನ ಮಾಲೀಕರಾಗಿದ್ದರು, ಇನ್ನೊಂದು ಕಡೆ ವಿಶ್ವದ ಸೇವಾದಾರಿ ಆಗಿದ್ದರು. ಒಂದು ಕಡೆ ಅಧಿಕಾರಿ ಆತ್ಮ ನಾನು ಅನ್ನುವ ನಶೆ ಬ್ರಹ್ಮ ತಂದೆಗೆ ಇತ್ತು, ಇನ್ನೊಂದು ಕಡೆ ಬ್ರಹ್ಮ ತಂದೆ ಸರ್ವರಿಗೂ ಗೌರವವನ್ನು ಕೊಡುತ್ತಿದ್ದರು. ಒಂದು ಕಡೆ ಬೇಹದ್ದಿನ ಆಸ್ತಿಗೆ ನಾನು ಮಾಲೀಕ ಆಗಿದ್ದೇನೆ ಅನ್ನುವ ನಶೆಯಲ್ಲಿ ಬ್ರಹ್ಮ ತಂದೆ ಸ್ಥಿತ ಆಗಿದ್ದರು, ಇನ್ನೊಂದು ಕಡೆ ಇಡೀ ವಿಶ್ವದ ಸೇವೆ ಮಾಡುತ್ತಿರುವ ಸೇವಾದಾರಿ ಆತ್ಮ ನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರು. ಒಂದು ಕಡೆ ಪರಮಾತ್ಮ ತಂದೆಯ ಸಂಪೂರ್ಣ ಆಸ್ತಿಗೆ ಅಧಿಕಾರಿ ಆದಂತಹ ಆತ್ಮ ನಾನು ಅನ್ನುವ ನಶೆ ಬ್ರಹ್ಮ ತಂದೆಗೆ ಇತ್ತು, ಇನ್ನೊಂದು ಕಡೆ ಬ್ರಹ್ಮ ತಂದೆ ಸರ್ವರಿಗೂ ಗೌರವವನ್ನು ಕೊಡುವಂತವರಾಗಿದ್ದರು. ನಾವು ಕೂಡ ಬ್ರಹ್ಮ ತಂದೆಯ ಸಮಾನ ಅಧಿಕಾರಿತನದ ನಶೆಯಲ್ಲಿ ಇರಬೇಕು ಮತ್ತು ಸರ್ವರಿಗೂ ಗೌರವವನ್ನು ಕೊಡಬೇಕು. ಬೇಹದ್ದಿಗೆ ಮಾಲೀಕ ನಾನಾತ್ಮ ಆಗಿದ್ದೇನೆ ಎಂದು ತಿಳಿದುಕೊಳ್ಳಬೇಕು ಮತ್ತು ವಿಶ್ವ ಸೇವಾದಾರಿ ಆಗಿರಬೇಕು. ಬ್ರಹ್ಮ ತಂದೆ ಸರ್ವ ಆತ್ಮರ ಸಮ್ಮುಖದಲ್ಲಿ ಸದಾ ದಾತ ಆಗಿದ್ದರು, ವರದಾತ ಆಗಿದ್ದರು. ಬ್ರಹ್ಮ ತಂದೆ ಸದಾ ದಾತ ಮತ್ತು ವರದಾತನ ಸ್ಥಿತಿಯಲ್ಲಿ ಸ್ಥಿತಾಗಿ ಸರ್ವರಿಗೂ ಸದಾ ಸರ್ವ ಪ್ರಾಪ್ತಿಗಳ ಅನುಭವವನ್ನು ಮಾಡಿಸುತ್ತಿದ್ದರು. ನಾವು ಕೂಡ ದಾತ ಆಗಿರುವ ಪರಮಾತ್ಮ ತಂದೆಯ ಮಕ್ಕಳು, ವರದಾತ ಆಗಿರುವ ಪರಮಾತ್ಮ ತಂದೆಯ ಮಕ್ಕಳು, ಸದಾ ಬ್ರಹ್ಮ ತಂದೆಯ ಸಮಾನ ದಾತ ಮತ್ತು ವರದಾತನ ಸ್ಥಿತಿಯಲ್ಲಿ ಸ್ಥಿತಾಗಿ ಸರ್ವ ಆತ್ಮರಿಗೂ ಪ್ರಾಪ್ತಿಯ ಅನುಭವವನ್ನು ಮಾಡಿಸಬೇಕು. ತಿರಸ್ಕಾರವನ್ನು ಮಾಡುವಂತಹ ಆತ್ಮರ ಕಲ್ಯಾಣವನ್ನು ಬ್ರಹ್ಮ ತಂದೆ ಮಾಡಿದರು. ನಿಂದನೆಯನ್ನು ಮಾಡುವಂತಹ ಆತ್ಮರ ಕಲ್ಯಾಣವನ್ನು ಕೂಡ ಬ್ರಹ್ಮ ತಂದೆ ಮಾಡಿದರು. ತಿರಸ್ಕಾರ ಮಾಡುವಂತಹ ಆತ್ಮರಿಗೂ ಕೂಡ ಕಲ್ಯಾಣಕಾರಿ ಆತ್ಮದ ಸ್ಥಿತಿಯ ಅನುಭವವನ್ನು ಮಾಡಿಸಿದರು. ನಿಂದನೆಯನ್ನು ಮಾಡುವಂತಹ ಆತ್ಮರಿಗೂ ಕೂಡ ಕಲ್ಯಾಣಕಾರಿ ಆತ್ಮನ ಸ್ಥಿತಿಯನ್ನು ಅನುಭವ ಮಾಡಿಸಿದರು. ನಾವು ಕೂಡ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಯಾರು ನಮ್ಮ ತಿರಸ್ಕಾರವನ್ನು ಮಾಡುತ್ತಾರೆ, ಯಾರು ನಮಗೆ ನಿಂದನೆಯನ್ನು ಮಾಡುತ್ತಾರೆ, ಅಂತಹ ಆತ್ಮರ ಕಲ್ಯಾಣವನ್ನು ಮಾಡಬೇಕು. ಆ ಆತ್ಮರಿಗೂ ಕೂಡ ಕಲ್ಯಾಣಕಾರಿ ಆತ್ಮದ ಸ್ಥಿತಿಯನ್ನು ಅನುಭವ ಮಾಡಿಸಬೇಕು. ಈ ರೀತಿ ಸರ್ವರ ಕಲ್ಯಾಣವನ್ನು ಮಾಡುವ ಮಾತಿನಲ್ಲಿ, ಸರ್ವರಿಗೂ ಗೌರವವನ್ನು ನೀಡುವ ಮಾತಿನಲ್ಲಿ, ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳುವ ಮಾತಿನಲ್ಲಿ ನಾವು ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಬೇಕು. ಪ್ರತಿಯೊಂದು ಆತ್ಮವನ್ನು ನಮಗಿಂತ ಮುಂದೆ ಇಡಬೇಕು. ಪ್ರತಿಯೊಬ್ಬರನ್ನು ನಮಗಿಂತ ಮುಂದುವರೆಸಬೇಕು. ಎಲ್ಲರನ್ನು ಮುಂದುವರೆಸಿ ಎಲ್ಲರ ಬಗ್ಗೆ ಶುಭ ಭಾವನೆಯನ್ನು ಇಟ್ಟುಕೊಂಡು ವಿಶ್ವ ಕಲ್ಯಾಣಕಾರಿಗಳಾಗಬೇಕು. ಸರ್ವ ಆತ್ಮರು ಮುಂದೆ ಹೋಗಬೇಕು. ಸರ್ವ ಆತ್ಮರ ಕಲ್ಯಾಣ ಆಗಬೇಕು ಅನ್ನುವ ಶುಭ ಭಾವನೆಯ ಮೂಲಕ ಬ್ರಹ್ಮ ತಂದೆಯ ಸಮಾನ ವಿಶ್ವ ಕಲ್ಯಾಣಕಾರಿಗಳಾಗಬೇಕು. ಇದೇ ನಿರಂತರ ಯೋಗಿ ಆತ್ಮನ ಸ್ಥಿತಿಯಲ್ಲಿ ಸ್ಥಿತ ಆಗುವ ಲಕ್ಷಣ ಆಗಿದೆ. ಬ್ರಹ್ಮ ತಂದೆ ಸದಾ ವಿಶ್ವ ಕಲ್ಯಾಣಕಾರಿ ಆಗಿ ಸರ್ವ ಆತ್ಮರ ಕಲ್ಯಾಣವನ್ನು ಮಾಡುತ್ತ ನಮ್ರತೆ ಮತ್ತು ನಿರ್ಮಾಣತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಮತ್ತು ಅಧಿಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಸರ್ವರಿಗೂ ಗೌರವವನ್ನು ನೀಡುತ್ತ ಬೇಹದ್ದಿನ ಮಾಲೀಕ ಅನ್ನುವ ನಶೆಯಲ್ಲಿ ಸ್ಥಿತ ಆಗಿ ವಿಶ್ವ ಸೇವೆಯನ್ನು ಮಾಡುತ್ತ ದಾತ ವರದಾತ ಆಗಿ ಸರ್ವರಿಗೂ ಪ್ರಾಪ್ತಿಯ ಅನುಭವವನ್ನು ಮಾಡಿಸುತ್ತ ನಿರಂತರ ಯೋಗಿ ಆತ್ಮನ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರು.
ಈ ಅವ್ಯಕ್ತ ಮಾಸ್ತ ಸಮಯದಲ್ಲಿ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಬ್ರಹ್ಮ ತಂದೆಯ ಸಮಾನ ನಿರಂತರ ಯೋಗಿ ಆತ್ಮನ ಸ್ಥಿತಿಯಲ್ಲಿ ಸ್ಥಿತಾಗಿ ಯೋಗಿಯಲ್ಲಿರುವ ಸರ್ವ ಲಕ್ಷಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಾವು ಕೂಡ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಬ್ರಹ್ಮ ತಂದೆ ಇಟ್ಟಂತಹ ಆರನೇ ಹೆಜ್ಜೆಯಾದಂತಹ ನಿರಂತರ ಯೋಗಿ ಆತ್ಮನಲ್ಲಿರುವ ಸರ್ವ ಲಕ್ಷಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಬ್ರಹ್ಮ ತಂದೆಯ ಸಮಾನ ಆಗೋಣ. ಇನ್ನು ಬ್ರಹ್ಮ ತಂದೆ ಪರಮಾತ್ಮ ಶಿವತಂದೆಯ ಸಮಾನ ಆಗುವುದಕ್ಕೋಸ್ಕರ ಇಟ್ಟಂತಹ ಏಳನೇ ಹೆಜ್ಜೆ ಯಾವುದು ಎಂದು ನಾವು ನಾಳೆ ಪುನಃ ತಿಳಿದುಕೊಳ್ಳೋಣ. ಇಂದು ನಾವು ನಿರಂತರ ಯೋಗಿ ಆಗುವಂತಹ ಆರನೇ ಹೆಜ್ಜೆಯನ್ನು ಇಟ್ಟು ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡೋಣ. ಒಳ್ಳೆಯದು. ಓಂ ಶಾಂತಿ.